ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಕಲಿಕಾ ಚೇತರಿಕೆ 2022-23 8ನೇ ತರಗತಿಯ ಗಣಿತ ವಿಷಯದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈಗಾಗಲೇ ನಾನು ನನ್ನ ಕಳೆದ ವಿಡಿಯೋಗಳಲ್ಲಿ 5 ಕಲಿಕಾ ಹಾಳೆಗಳನ್ನು ನಾನು ಬಿಡಿಸಿದ್ದೇನೆ. ಇಂದಿನ ಈ ವಿಡಿಯೋದಲ್ಲಿ ನಾನು ಕಲಿಕಾ ಹಾಳೆ 15 ಮತ್ತು 16 ನಾನು ನಿಮಗೆ ಅವುಗಳ ಉತ್ತರದೊಂದಿಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನೆಲನ್ನು ಮೊದಲ ಬಾರಿ ನೋಡುವುದಾದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಲಿಕಾ ಹಾಳೆ 15, ಪೂರ್ಣಾಂಕಗಳ ಮೇಲಿನ ಗುಣಲಕ್ಷಣಗಳು. ನಾವೀಗಾಗಲೇ ಪೂರ್ಣಾಂಕಗಳನ್ನು ತಿಳಿದುಕೊಂಡಿದ್ದೀವಿ ಮತ್ತು ಅವುಗಳನ್ನು ಸಂಖ್ಯಾರೇಖೆಯ ಮೇಲೆ ಯಾವ ರೀತಿ ನಾವು ಚಿತ್ರಿಸೋದು ಅಂತಲೂ ಸಹ ನಾವು ತಿಳ್ಕೊಂಡಿದ್ದೇವೆ. ಸೊ ಪೂರ್ಣಾಂಕ ಅಂದರೆ ನಮಗೆ ಗೊತ್ತಿದೆ, ಇಂಟೀಜರ್ಸ್ ಅಂತ ಹೇಳಿ ಕರಿತೀವಿ. ಸೊ ಅದರಲ್ಲಿ 0, ಧನಾತ್ ಸಂಖ್ಯೆ ಮತ್ತು ಋಣ ಸಂಖ್ಯೆ ಇವೆಲ್ಲವೂ ಒಟ್ಟಾಗಿ ಇರ್ತವೆ. ಸೊ ಈಗ ನಾವು ಏನನ್ನು ತಿಳ್ಕೋಬೇಕು ಅಂದರೆ, ಈ ಪೂರ್ಣಾಂಕಗಳ ಮೇಲೆ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಇವುಗಳು ಯಾವ ನಿಯಮವನ್ನು ಹೊಂದಿದ್ದಾವೆ ಅಂತ ಹೇಳಿ ನಾವು ಈ ವಿಡಿಯೋದಲ್ಲಿ ನಾವು ಫಸ್ಟು ತಿಳ್ಕೋಬೇಕು. ಯಾಕೆಂದರೆ ಈ ನಿಯಮಗಳನ್ನು ತಿಳ್ಕೊಂಡ್ರೆ ನಿಮ್ಮ ಮುಂಬರುವಂತಹ ಲೆಕ್ಕಗಳನ್ನು ಬಿಡಿಸ್ಲಿಕ್ಕೆ ನಿಮಗೆ ಈಸಿ ಆಗುತ್ತೆ. ಮೊದಲನೇದಾಗಿ ಆವೃತ್ತತೆ, ಅಂದರೆ ಕ್ಲೋಸರ್ ಪ್ರಾಪರ್ಟಿ ಅಂತ ಹೇಳಿ ಕರಿತೀವಿ. ಸೊ ಆವೃತ ನಿಯಮ ಅಂದರೆ ಎರಡು ಸಂಖ್ಯೆಗಳನ್ನು ಕೂಡಿಸಿದಾಗ ಅಥವಾ ಗುಣಿಸಿದಾಗ ಕಳೆದಾಗ ಬರುವಂತಹ ಉತ್ತರವೂ ಸಹ ನಮಗೆ ಒಂದು ಪೂರ್ಣಾಂಕನೇ ಆಗಿರಬೇಕು. ನಮಗೆ ಗೊತ್ತಿದೆ ಇಲ್ಲಿ ನೋಡಿ, a+b = c ಆದರೆ ಅದು ಸಹ ಒಂದು ಪೂರ್ಣ ಸಂಖ್ಯೆನೇ ಆಗಿರುತ್ತೆ. ಅದೇ ರೀತಿ ಗುಣಾಕಾರ ಮಾಡಿದಾಗ ಬರುವಂತಹ ಪ್ರಾಡಕ್ಟ್ಸು ಸಹ ನಮಗೇನಾಗಿರುತ್ತೆ, ಒಂದು ಪೂರ್ಣ ಸಂಖ್ಯೆನೇ ಆಗಿರುತ್ತೆ. ಹಾಗಾಗಿ ಆವೃತ ನಿಯಮ ಇವೆಲ್ಲ ಕ್ರಿಯೆಗಳನ್ನು ಹೊಂದಿರುತ್ತದೆ. ಸಂಕಲನದಲ್ಲಿಯೂ ಆವೃತ ನಿಯಮ ಬರುತ್ತೆ, ವ್ಯವಕಲನದಲ್ಲಿಯೂ ಮತ್ತು ಗುಣಾಕಾರದಲ್ಲಿಯೂ ಸಹ ಆವೃತ್ತತೆಯನ್ನು ಹೊಂದಿರುತ್ತೆ. ಆದರೆ ಭಾಗಾಕಾರದಲ್ಲಿ ಆವೃತ್ತತೆಯನ್ನು ಹೊಂದಿರೋದಿಲ್ಲ. ಯಾಕೆಂದರೆ ನಾವು ಭಾಗಿಸಿದಾಗ ಬೇರೆ ಉತ್ತರ ಬರುತ್ತೆ, ಅದು ಪೂರ್ಣಾಂಕನೇ ಆಗಿರಬೇಕು ಅಂತಿಲ್ಲ, ಅದು ಒಂದು ಭಾಗಲಬ್ಧ ಸಂಖ್ಯೆನೂ ಆಗಿರುವಂತಹ ಸಾಧ್ಯತೆಗಳು ಇರ್ತದೆ. ಎರಡನೇ ನಿಯಮ ಪರಿವರ್ತನೀಯ, ಅಂದರೆ ಕಾಮ್ಯುಟೇಟಿವ್ ಪ್ರಾಪರ್ಟಿ ಅಂತ ಹೇಳಿ ಕರಿತೀವಿ. ಸೊ ಪೂರ್ಣಾಂಕಗಳ ಮೇಲೆ ಸಂಕಲನ ಮತ್ತು ಗುಣಾಕಾರಕ್ಕೆ ಮಾತ್ರ ಪರಿವರ್ತನೀಯತೆಯನ್ನು ಹೊಂದಿರ್ತದೆ, ವ್ಯವಕಲನ ಮತ್ತು ಭಾಗಾಕಾರಕ್ಕೆ ಪರಿವರ್ತನೆಯನ್ನು ಹೊಂದಿರೋದಿಲ್ಲ. a+b = b+a, a × b = b × a. ಇದು ನಿಮಗೆ ನೆನಪಾಗುತ್ತೆ, ಇದಾಗಲೇ ನೀವು ತಿಳ್ಕೊಂಡಿದ್ದೀರಾ, ಆದರೂ ಸಹ ಒಂದು ಸರಿ ರೀಕಾಲನ್ನು ಮಾಡೋಣ. ಮೂರನೇ ನಿಯಮ ಸಹವರ್ತನೀಯ ನಿಯಮ. ಇಲ್ಲೂ ಸಹ ಸಂಕಲನ ಮತ್ತು ಗುಣಕಾರಕ್ಕೆ ಮಾತ್ರ ಸಹವರ್ತನೀಯತೆಯನ್ನು ಹೊಂದಿರುತ್ತದೆ. ಅಂದರೆ ಗುಂಪು ಮಾಡಿ ನಾವು ಕೂಡಿಸುವಂಥದ್ದು ಅಥವಾ ಗುಣಿಸುವಂಥದ್ದು a+b + c = a+b + c. ಸೊ ಈ ರೀತಿಯ ಇದನ್ನು ನಾವು ಸಹವರ್ತನೀಯ ನಿಯಮ ಅಂತೀವಿ. ಇಲ್ಲಿ ಸಂಕಲನ ಮತ್ತು ಗುಣಕಾರಕ್ಕೆ ಸಹವರ್ತನೀಯ ನಿಯಮ ಹೊಂದುತ್ತೆ, ಆದರೆ ವ್ಯವಕಲನ ಮತ್ತು ಭಾಗಾಕಾರಕ್ಕೆ ಇದು ಹೊಂದುವುದಿಲ್ಲ. ಯಾಕೆಂದರೆ a-b - c = a-b - c. ಇಲ್ಲಿ ಇವುಗಳನ್ನು ಕಳೆದಾಗ ಬೇರೆ ಉತ್ತರ ಬರುತ್ತೆ, ಮತ್ತೆ ಇದನ್ನು ಕಳೆದಾಗ ಬೇರೆ ಯಾವುದೋ ಉತ್ತರ ಬರುತ್ತೆ. ಸೊ ಆದರೆ ಈ ಕಡೆನೇ ಬಲಗಡೆನೇ ಬೇರೆ ಬರುತ್ತೆ, ಎಡಗಡೆನೆ ಬೇರೆ ಬರುತ್ತೆ. ಹಾಗಾಗಿ ಸಹವರ್ತನೀಯ ನಿಯಮ ವ್ಯವಕಲನಕ್ಕೆ ಮತ್ತು ಭಾಗಾಕಾರಕ್ಕೆ ಅನ್ವಯವಾಗುವುದೇ ಇಲ್ಲ. ನೆಕ್ಸ್ಟು ಅನನ್ಯತಾಂಶ. ಏನಿದು ಅನನ್ಯತಾಂಶ ಅಂದರೆ, ಕೂಡಿಸಿದಾಗ ಒಂದು ಸಂಖ್ಯೆಗೆ ನಾವು ಒಂದು ಸಂಖ್ಯೆ, ಈಗ ಎಕ್ಸಾಂಪಲನ್ನು 2 ಅಂತ ಹೇಳಿ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ. ಸೊ ಈ ಎರಡು ಸಂಖ್ಯೆಗೆ ನಾನು 0 ಕೂಡಿಸಿದರೆ ನನಗೇನು ಬರುತ್ತೆ, 2 ಬರುತ್ತೆ. ಅದೇ ರೀತಿ 0 - 2 ಕೂಡಿಸಿದರೆ 2 ಬರುತ್ತೆ. ಇದನ್ನು ನಾವೇನಂತೇಳಿ ಕರಿತೀವಿ, ಅನನ್ಯತಾಂಶ ಅಂತ ಹೇಳಿ ಕರಿತೀವಿ. ಸೊ ಇದು ಸಂಕಲನದ ಮೇಲೂ ಅನನ್ಯತಾಂಶ ಸಿಗುತ್ತೆ, ಗುಣಕಾರದ ಮೇಲೂ. ಸೊ ಇಲ್ಲಿ ಏನು ಮಾಡ್ತೀವಿ, a × 1 = 1 × a = a. ಒಂದು ನಮ್ಮ ಸಂಖ್ಯೆ ಬರಬೇಕು ಅಂದರೆ, ಅದೇ ಸಂಖ್ಯೆ ಬರಬೇಕು ಅಂದರೆ 0 ಕೂಡಿಸ್ಬೇಕು, ಅದೇ ರೀತಿ 1 ಗುಣಿಸ್ಬೇಕು. ಆಗ ಮಾತ್ರ ನಮಗೆ ಸಂಕಲನದ ಇದು ಅನನ್ಯತಾಂಶ ನಮಗೆ ಸಿಗುವಂತಹದ್ದು. ನೆಕ್ಸ್ಟು ವಿಲೋಮಾಂಶತೆ, ಅದರ ಇಲ್ಲೂ ಸಹ ಸಂಕಲನದ ಮೇಲೆ ಮತ್ತು ಗುಣಾಕಾರದ ಮೇಲೆ ಈ ವಿಲೋಮಾಂಶತೆ ನಮಗೆ ಸಿಗುತ್ತೆ. ಸೊ ಏನು ವಿಲೋಮಾಂಶತೆ ಅಂದರೆ, ಈಗ ನನಗೆ 0 ಬರಬೇಕು ಕೂಡಿಸಿ ಯಾವುದೇ ಒಂದು, ಈಗ ಎಕ್ಸಾಂಪಲ್ ನನಗೆ ಇಲ್ಲಿ 5 ಅನ್ನೋ ಒಂದು ಸಂಖ್ಯೆ ಇದೆ. ಈಗ ನನಗೆ 0 ಬರಬೇಕು ಅಂದರೆ 5 ಕೂಡಿಸ್ತೀರಾ, -5 ನೀವು ಕೂಡಿಸ್ತೀರಾ, ಹಾಗೇನಾಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ, 0 ಬರುತ್ತೆ. ಸೊ 0 ನಾವೇನಂತೇಳಿ ಕರಿತೀವಿ, 0 ಬರುತ್ತದಲ್ವಾ. ಸೊ ಈ ಸಂಖ್ಯೆಯನ್ನು ನಾವೇನು ಹೇಳ್ತೀವಿ, ಈ ಒಂದು ಸಂಖ್ಯೆಯ ವಿಲೋಮಾಂಶ ಅಂತ ಹೇಳಿ, ಇನ್ವರ್ಸ್ ಅಂತ ಹೇಳಿ ಕರೀತೀರಾ ಇಂಗ್ಲೀಷಲ್ಲಿ, ಅನನ್ಯತಾಂಶ ಅಡಿಟಿವ್ಸ್ ಅಂತ ಹೇಳಿ ಕರೀತೀರಾ.
ಸೊ ಹಾಗಾಗಿ ಅದೇ ರೀತಿ ಗುಣಾಕಾರಕ್ಕೆ ಬಂದಾಗ ಈಗ ಇಲ್ಲೊಂದು ಸಂಖ್ಯೆ ಇದೆ 1/3 ಅಂತ ಹೇಳಿದ್ರೆ ಅದರದ್ದು ಇನ್ವರ್ಸ್ ಯಾವುದು 3 ಆಗಿರುತ್ತೆ. ಯಾಕೆಂದರೆ ಇವೆರಡನ್ನು ನಾನು ಕ್ಯಾನ್ಸಲ್ ಮಾಡಿದಾಗ ನನಗೆ ಬರಬೇಕಾಗಿರೋ ಉತ್ತರ ಏನು 1 ಆಗಿರುತ್ತೆ. ಹಾಗಾಗಿ ಇವುಗಳನ್ನೆಲ್ಲವನ್ನು ನೀವು ಕಲ್ತ್ಕೊಂಡ್ರೆ ಸೊ ಮುಂದಿನ ಲೆಕ್ಕವನ್ನು ಬಿಡಿಸ್ಲಿಕ್ಕೆ ನಿಮಗೆ ಈಸಿ ಆಗುತ್ತೆ. ಸೊ ಕೊನೆಯದಾಗಿ ವಿತರಣಾ ನಿಯಮ. ಸೊ ಈ ವಿತರಣಾ ನಿಯಮ ಪೂರ್ಣಾಂಕಗಳ ಮೇಲೆ ಸಂಕಲನ ಮತ್ತು ವ್ಯವಕಲನ ಎರಡರನ್ನೂ ಸಹ ಅದೇನು ಮಾಡುತ್ತೆ, ಪ್ರೂವ್ ಮಾಡುತ್ತೆ. ಸೊ ಇಲ್ಲಿ ನೋಡಿ, ಎ ಪ್ಲಸ್ ಬಿ ಇಂಟು ಸಿ ಇಸ್ ಈಕ್ವಲ್ ಟು ಎ ಇಂಟು ಸಿ ಪ್ಲಸ್ ಬಿ ಇಂಟು ಸಿ. ಇವೆರಡೂ ಸಹ ಏನಾಗಿರ್ತವೆ, ಪೂರ್ಣಾಂಕನೇ ಆಗಿರ್ತವೆ. ಅದೇ ರೀತಿ ವ್ಯವಕಲನಕ್ಕೆ ಬಂದಾಗ ಎ ಮೈನಸ್ ಬಿ ಇಂಟು ಸಿ ಇಸ್ ಈಕ್ವಲ್ ಟು ಎ ಇಂಟು ಸಿ ಮೈನಸ್ ಬಿ ಸಿ, ದಟ್ ಈಸ್ ಆಲ್ಸೋ ಬಿಲಾಂಗ್ಸ್ ಟು ಇಂಟೀಜರ್ಸ್. ಸೊ ಹಾಗಾಗಿ ಇದಿಷ್ಟು ನಿಯಮಗಳು ನಿಮಗೆ ಗೊತ್ತಾದರೆ ಈಗ ನಾವು ಕಲಿಕಾ ಹಾಳೆ 16 ಬರುವಂತಹ ಲೆಕ್ಕಗಳನ್ನು ನಾವು ಬಿಡಿಸೋಣ. ಸೊ ನಿಮಗೀಗ ಈ ನಿಯಮಗಳು ಗೊತ್ತಾಗಿದೆ, ಆವರ್ತ ನಿಯಮ, ಪರಿವರ್ತನೆ ನಿಯಮ, ಸಹವರ್ತನೀಯತೆ ಅವೆಲ್ಲ ಅರ್ಥ ಆಗಿರೋದ್ರಿಂದ ಈ ಕಲಿಕಾ ಹಾಳೆ 16 ನಮಗೆ ಅವುಗಳಿಗೆ ಗುಣಲಕ್ಷಣಗಳನ್ನು ಮತ್ತು ಒಂದು ಉದಾಹರಣೆ ಜೊತೆಗೆ ನಾವು ಒಂದು ಲೆಕ್ಕವನ್ನು ಬಿಡಿಸಬೇಕಾಗುತ್ತೆ. ಸೂಚನೆ: ಶಿಕ್ಷಕರೊಂದಿಗೆ ಪೂರ್ಣಾಂಕಗಳು ಗುಣಲಕ್ಷಣಗಳನ್ನು ಚರ್ಚಿಸಿ ಒಂದೊಂದು ಉದಾಹರಣೆಯನ್ನು ತೆಗೆದುಕೊಂಡು ಗುಣಲಕ್ಷಣಗಳನ್ನು ಹೊಂದಿದೆಯೇ ಇಲ್ಲವೇ ಎಂದು ಪರೀಕ್ಷಿಸಿ. ಸೊ ಇದನ್ನು ಮಾಡೋದ್ರಿಂದ ನಿಮಗೆ ನಿಯಮ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲಿ ನೋಡಿ, ಗುಣಲಕ್ಷಣಗಳು, ಮೊದಲನೇ ಗುಣಲಕ್ಷಣ ಯಾವುದು ಮಾಡಬೇಕು, ಆವೃತ್ತತೆ. ಆವೃತ್ತತೆ ಅಂದರೆ ಗೊತ್ತಿದೆ ನನಗೆ, ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸಿ ಬಿಲಾಂಗ್ಸ್ ಟು ಝಡ್. ಅದೇ ರೀತಿ ಗುಣಾಕಾರಕ್ಕೂ ನನಗೆ ಗೊತ್ತಿದೆ, ಎ ಗುಣಿಸು ಬಿ ಇಸ್ ಈಕ್ವಲ್ ಟು ಸಿ, ಎ ಇಂಟು ಬಿ ಇಸ್ ಈಕ್ವಲ್ ಟು ಸಿ, ದಟ್ ಈಸ್ ಆಲ್ಸೋ ಬಿಲಾಂಗ್ಸ್ ಟು ಇಂಟೀಜರ್ ಝಡ್. ಸೊ ಈಗ ನಾನು ಉದಾಹರಣೆ ತಗೊಂಡಿದ್ದೀನಿ. ಮೊದಲನೇ ಪ್ರಶ್ನೆ, -5 + 2. ನೀವು ಯಾವುದೇ ಸಂಖ್ಯೆ ಬೇಕಾದರೂ ತೊಗೋಬೋದು, ಅವರು ಉದಾಹರಣೆ ಕೊಡೋ ಕೇಳಿರೋದ್ರಿಂದ. ಏಕೆಂದರೆ ಆವೃತ್ತತೆ ಸಂಕಲನ, ವ್ಯವಕಲನ ಮತ್ತು ಗುಣಾಕಾರ ಎರಡನ್ನು ಎಲ್ಲವನ್ನು ಹೊಂದಿರೋದ್ರಿಂದ ನಾನು ಈ ರೀತಿ ಎಲ್ಲವಕ್ಕೂ ಒಂದು ಎಕ್ಸಾಂಪಲ್ ನಿಮಗೆ ಕೊಡ್ತಾ ಇದ್ದೀನಿ. -5 + 2 = -3 belongs to z, ಅದು ಸಹ ಝಡ್ಡಿಗೆ ಬರುತ್ತೆ. ಅದೇ ರೀತಿ 8 - 4, ಇಲ್ಲಿ ವ್ಯವಕಲನ ಮಾಡ್ತಾ ಇದ್ದೀನಿ, ನನಗೆ ಮಾಡಿದಾಗ ಸಿಗುವಂಥ ಉತ್ತರ 4, ಅದು ಸಹ ಏನಾಗಿದೆ, ಒಂದು ಪೂರ್ಣಾಂಕನೇ ಆಗಿದೆ. ಅದೇ ರೀತಿ ಇಲ್ಲಿ 3 - -2, ದಟ್ ಈಸ್ ಈಕ್ವಲ್ಸ್ ಟು -6, ದಟ್ ಈಸ್ ಆಲ್ಸೋ ಬಿಲಾಂಗ್ಸ್ ಟು ಝಡ್. ಅದೇ ರೀತಿ 7 - 3, ದಟ್ ನಾಟ್ ಬಿಲಾಂಗ್ಸ್ ಟು, ಡಸಂಟ್ ಬಿಲಾಂಗ್ಸ್ ಟು ದ ಇಂಟೀಜರ್ಸ್. ಯಾಕೆಂದರೆ ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. ಅರ್ಥ ಆಗ್ತಾ ಇದೆಯಾ? 7 - 3 ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ, ಹಾಗಾಗಿ ಅದು ಒಂದು ಪೂರ್ಣಾಂಕ ಆಗಿರೋದಿಲ್ಲ. ಹಾಗಾಗಿ ಇಟ್ ಡಸ್ ನಾಟ್ ಬಿಲಾಂಗ್ಸ್ ಟು ಝಡ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ನಮಗೆ ಪೂರ್ಣಾಂಕ ಅಂದರೆ ಗೊತ್ತಿದೆ, ಧನ ಸಂಖ್ಯೆನೂ ಇರಬೇಕು, ಸೊನ್ನೆನೂ ಇರಬೇಕು, ಅದೇ ರೀತಿ ಋಣ ಸಂಖ್ಯೆಗಳು ಸಹ ಇರಬೇಕು. ಎರಡನೇ ನಿಯಮ, ಪರಿವರ್ತನೀಯತೆ. ಸೊ ಪರಿವರ್ತನೀಯತೆ ಅಂದರೆ ಎ ಪ್ಲಸ್ ಬಿ ಈಕ್ವಲ್ ಟು ಬಿ ಪ್ಲಸ್ ಸಿ. ಸೊ ಉದಾಹರಣೆಗೆ ಒಂದು ಲೆಕ್ಕ ತಗೊಂಡಿದ್ದೀನಿ, -4 + 3. ಸೊ -4 + 3 ಮಾಡಿದರೆ -1 ಬರುತ್ತೆ. ಅದೇ ರೀತಿ 3 - 4, ಎ ಬಿಯನ್ನು ಏನು ಮಾಡ್ತಿದ್ದೀರ, ಜಾಗಗಳನ್ನು ಚೈನ್ ಮಾಡ್ತಾ ಇದ್ದೀರಾ ಅಷ್ಟೇ. ಸೊ ಇಲ್ಲಿ ಬಿ ಪ್ಲೇಸಲ್ಲಿ 3 ಇದೆ, ಇಲ್ಲಿ ಎ ಪ್ಲಸಲ್ಲಿ 3 ತೊಗೊಂಡಿದ್ದೀರ, ಸೊ -1 ಬರುತ್ತೆ. ಹಾಗಾಗಿ -1 ಆಲ್ಸೋ ಬಿಲಾಂಗ್ಸ್ ಟು ಝಡ್, ಅದು ಒಂದು ಪೂರ್ಣಾಂಕ. ಅದೇ ರೀತಿ ನಾವು ವ್ಯವಕಲನ ಮಾಡೋಣ, 6 - 3 = 3 - 6. 6 - 3 + 3, 3 - -6 - -3. ಸೊ ಇಟ್ ಡಸ್ ನಾಟ್ ಬಿಲಾಂಗ್ಸ್ ಟು ಝಡ್, ಹಾಗಾಗಿ ವ್ಯವಕಲನ ಪರಿವರ್ತನೀಯತೆಯನ್ನು ಹೊಂದಿಲ್ಲ. ಅದೇ ರೀತಿ ಗುಣಾಕಾರ ತೆಗೆದುಕೊಂಡ್ರೆ 5 - -10 - 10 - 5, -50 - -50 ಬಿಲಾಂಗ್ಸ್ ಟು ಝಡ್. ಹಾಗಾಗಿ ಅದೇ ರೀತಿ ಭಾಗಾಕಾರ ತಗೊಂಡ್ರೆ ಭಾಗಾಕಾರನೂ ಸಹ ಪರಿವರ್ತನೀಯತೆಯನ್ನು ಹೊಂದಿರೋದಿಲ್ಲ, ಕೇವಲ ಸಂಕಲನ ಮತ್ತು ಗುಣಾಕಾರ ಮಾತ್ರ ಪರಿವರ್ತನೀಯತೆಯನ್ನು ಹೊಂದಿರುತ್ತೆ. ನೆಕ್ಸ್ಟ್ ಸಹವರ್ತನೀಯತೆ, ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ. ಸೊ ಇಲ್ಲೇನಾಗಿದೆ ಅಂದರೆ ಬಿ ಪ್ಲಸ್ ಸಿ ಒಂದು ಗ್ರೂಪ್ ಮಾಡಿದ್ದೀವಿ, ಈ ಕಡೆ ತೊಗೊಂಡಾಗ ಎ ಪ್ಲಸ್ ಬಿ ಗ್ರೂಪ್ ಮಾಡಿದ್ದೀವಿ. ಸೊ ಅದೇ ರೀತಿ ಗುಣಾಕಾರನೂ ಸಹ, ಏಕೆಂದರೆ ಸಹವರ್ತನೀಯತೆ ಗುಣಾಕಾರ ಮತ್ತು ಸಂಕಲನ ಇವೆರಡರಲ್ಲಿ ಮಾತ್ರ ಸಹವರ್ತನೀಯತೆಯನ್ನು ತೋರಿಸುತ್ತೆ, ಭಾಗಾಕಾರ ಮತ್ತು ವ್ಯವಕಲನ ಇದಕ್ಕೆ ಬರಲ್ಲ. ಸೊ ಒಂದು ಉದಾಹರಣೆ, 2 + 3 + 4 = 2 + 3 + 4.
ಸೊ 3 4 ಕೂಡಿಸಿದ್ರೆ 7 ಬರುತ್ತೆ, ಅದೇ ರೀತಿ 2 ಕೂಡಿಸಿದ್ರೆ 9 ಆಗುತ್ತೆ. ಸೊ 5 + 3 + 2 5 ಆಗುತ್ತೆ, 5 + 4 9 ಆಗುತ್ತೆ. ಹಾಗಾಗಿ ಇದು ಏನಾಗುತ್ತೆ, ಇಟ್ ಬಿಲಾಂಗ್ಸ್ ಟು ಪೂರ್ಣಾಂಕ. ಸೊ ಒಂದು ಇಂಟೀಜರ್ ಆಗಿರುತ್ತೆ. ಸೊ ಇದು ಸಹ ಒಂದು ಪೂರ್ಣಾಂಕಕ್ಕೆ ಬರ್ತದೆ. ಅದೇ ರೀತಿ 5 - 4 - 2 = 5 - 4 - 2 ಸೊ 5 ಹಾಗೆ ಬರ್ಕೊಳ್ಳಿ. 4 2 ಹೋದರೆ -2 = 5 - 1 ಹೋದರೆ 1 - 2 1 - 2 ಅಂದರೆ -1 ಆಗುತ್ತೆ, 5 - 2 ಹೋದರೆ 3 ಆಗುತ್ತೆ. ಸೊ 3 ಇಟ್ ಡಸ್ ನಾಟ್ ಈಕ್ವಲ್ ಟು -1. ಇಲ್ಲಿ 3 ಇದೆ, ಇದು -1 ಇದೆ. ಸೊ ಇವೆರಡು ಈಕ್ವಲ್ ಆಗಲಿಲ್ಲ ಅಂತ ಅಂದರೆ, ಸೊ ಇದು ಒಂದು ಸಹವರ್ತನೀಯತೆ ನಿಯಮವನ್ನು ಇದು ಅನ್ವಯಿಸೋದಿಲ್ಲ. ನೆಕ್ಸ್ಟ್ ಅನನ್ಯತಾಂಶ. ಅನನ್ಯತಾಂಶ ಅಂದರೆ ನಮಗೆ ಗೊತ್ತಿದೆ, a + 0 = 0 + a. ಅದೇ ರೀತಿ ಗುಣಾಕಾರಕ್ಕೆ ಬಂದರೆ a × 1 = 1 × a ಆಗಿರುತ್ತೆ. ಸೊ ಇಲ್ಲಿ ನಾನು ಒಂದು ಎಕ್ಸಾಂಪಲ್ಗೆ 4 ತೊಗೊಂಡಿದ್ದೀನಿ. ಸೊ 4 ಬರಬೇಕು ಅಂದರೆ 4 0 ಕೂಡಿಸಿದರೆ 4 ಬರುತ್ತೆ. ಅದೇ ರೀತಿ -4 0 ಕೂಡಿಸಿದರೆ -4 ಬರುತ್ತೆ. ಅದೇ ರೀತಿ ಇಲ್ಲಿ 5 + 5 = 7. ಹಾಗಾಗಿ ನಿಮಗೆ ಯಾವ ಸಂಖ್ಯೆ ತೊಗೊಂಡಿರ್ತೀಯಾರ ಅದೇ ಸಂಖ್ಯೆ ಬರಬೇಕು ಅಂದರೆ ನೀವು 1 ಗುಣಾಕಾರ ಮಾಡಬೇಕು. ವಿಲೋಮಾಂಶತೆ. ಸೊ ವಿಲೋಮಾಂಶತೆ ಇಲ್ಲಿ ನಮಗೆ ಎ ಇದ್ದರೆ ವಿಲೋಮಾಂಶ ಯಾವುದು -a ಆಗಿರುತ್ತೆ. ಅದೇ ರೀತಿ ಎಗೆ ಗುಣಾಕಾರದಲ್ಲಿ ವಿಲೋಮಾಂಶತೆ ಅದರ ಇನ್ವರ್ಸ್ ಅಂದರೆ 1/a ಆಗಿರುತ್ತೆ. ಸೊ ಉದಾಹರಣೆಗೆ ನಾನು ಇಲ್ಲಿ ಸಂಖ್ಯೆ ತೊಗೊಂಡಿದ್ದೀನಿ 10, 10 ವಿಲೋಮಾಂಶ -10, ಸೊ 0 ಬರುತ್ತೆ. ಅದೇ ರೀತಿ 25 ವಿಲೋಮಾಂಶ 25 × 1/25 = 1 ಆಗಿರುತ್ತೆ. ಈಗ ನಾವು ವಿತರಣಾ ನಿಯಮ a × b + c = ab + bc. ಅದೇ ರೀತಿ a × b - c = ab - ac. ಸೊ ಈಗ ನಾನು ಒಂದು ಉದಾಹರಣೆ ತಗೊಳ್ತಾ ಇದ್ದೀನಿ. 2 × 3 + 7 = 2 × 3 + 2 × 7. ಸೊ 3 × 7 + 3 ಕೂಡಿಸಿದ್ರೆ 10 ಆಗುತ್ತೆ, 10 × 2 = 20. ಅದೇ ರೀತಿ 3 × 6 + 2 = 14, 14 × 6 ಕೂಡಿಸಿದ್ರೆ 20 ಬರುತ್ತೆ. ಸೊ ಹಾಗಾಗಿ ಸಂಕಲನ ವಿತರಣಾ ನಿಯಮವು ಸಹ ಇಲ್ಲಿ ಸಂಕಲನ ಮತ್ತು ವ್ಯವಕಲನ ಎರಡೂ ಸಹ ಹೊಂದಿರ್ತದೆ. ನಾನು ನನ್ನ ಕಲಿಕೆ. ಸೊ ಈಗ ಕಲಿತಿರೋದೆಲ್ಲನ ನಾವು ಸ್ವಮೌಲ್ಯಮಾಪನ ಮಾಡ್ಕೊಳ್ಳೋಣ. ಪೂರ್ಣಾಂಕಗಳ ಗಣ ಬರೆಯಿರಿ ಅಂತ ಕೇಳಿದರೆ, ಪೂರ್ಣಾಂಕಗಳ ಗಣ ಅನ್ನು ನಾವು ಸೂಚಿಸೋದು ಝೆಡ್ಡಿಂದ. ಸೊ z = −4 − 3 − 2 − 1 0, 1, 2, 3 etc. ಸೊ ಇದನ್ನು ನಾವು ಪೂರ್ಣಾಂಕಗಳ ಗಣ ಅಂತ ತಗೊಳ್ತೀವಿ. ಪೂರ್ಣಾಂಕಗಳ ಗಣದ ಆವೃತ್ತತೆಯ ಸಾಮಾನ್ಯ ರೂಪ ಕೇಳಿದರೆ, ಸಾಮಾನ್ಯ ರೂಪ ಅಂದರೆ a + b = c ∈ z. ಪೂರ್ಣಾಂಕಗಳ ಗಣವು ಯಾವ ಯಾವ ಕ್ರಿಯೆಯ ಮೇಲೆ ಪರಿವರ್ತನೆಯನ್ನು ಹೊಂದಿದೆ. ಸೊ ಪೂರ್ಣಾಂಕಗಳ ಗಣ ಸಂಕಲನ ಮತ್ತು ಗುಣಾಕಾರ ಕ್ರಿಯೆ ಮೇಲೆ ಮಾತ್ರ ಪರಿವರ್ತನೀಯತೆಯನ್ನು ಹೊಂದಿರುವಂಥದ್ದು, ಭಾಗಾಕಾರ ಮತ್ತು ವ್ಯವಕಲನಕ್ಕೆ ಬರೋದಿಲ್ಲ. −3, −1 ಮತ್ತು −2 ಸಂಖ್ಯೆಗಳನ್ನು ಪರಿಗಣಿಸಿ ಗುಣಾಕಾರದ ವಿಭಾಜಕತೆಯನ್ನು ಪರೀಕ್ಷಿಸಿ. ಸೊ ಗುಣಾಕಾರದ ವಿಭಾಜಕತೆ ಅಂದ್ರೇನು? a × b × c = a×b × a×c. ಅರ್ಥ ಆಗ್ತಾ ಇದೆಯಾ? ಸೊ ಅವ್ರು ಕೊಟ್ಟಿರೋ ಸಂಖ್ಯೆನ ತಗೊಳ್ಳೋಣ. −3 × 1 × 2 = −3 × 1 × −3 × 2. −3 ಹಾಗೆ ಬರ್ಕೊಳ್ಳಿ, 2 × 1 = 2, 3 × 2 = 6, ಮೈನಸ್ ಹಾಗೆ ಉಳ್ಕೊಳ್ಳುತ್ತೆ. ಅದೇ ರೀತಿ ಇಲ್ಲಿ −3 × −6 ಆಗುತ್ತೆ, −×−+ ಆಗುತ್ತೆ, 18 ಆಗುತ್ತೆ. ಸೊ −6 ≠ +18. ಅರ್ಥ ಆಗ್ತಾ ಇದೆಯಾ? ಅವರು ಪರೀಕ್ಷಿಸ್ಲಿಕ್ಕೆ ಹೇಳಿದರು, ಆದರೆ ಈ ಸಂಖ್ಯೆ ವಿಭಾಜಕತೆಯನ್ನು ಹೊಂದಿಲ್ಲ ಅನ್ನೋದು ನಮಗೆ ತಿಳ್ಕೊಳ್ತಾ ಇದ್ದೀವಿ. ಯಾಕೆಂದರೆ left side ≠ right side ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಪೂರ್ಣಾಂಕಗಳ ಗಣದಲ್ಲಿ ನಿಮಗಿಷ್ಟವಾದ 3 ಸಂಖ್ಯೆಗಳನ್ನು ಆಯ್ದು ನಿನಗಿಷ್ಟವಾದ ಮೂಲ ಕ್ರಿಯೆಗೆ ನಿನಗಿಷ್ಟವಾದ ಗುಣಲಕ್ಷಣವನ್ನು ಪರೀಕ್ಷಿಸಿ. ಸೊ ಅವರು ಏನು ಕೇಳಿದ್ದಾರೆ ಅಂದರೆ, ಇಲ್ಲಿ ಇದೇ ಗುಣವನ್ನು ಅಥವಾ ಆವೃತ್ತತೆಯೇ ಮಾಡಬೇಕು ಅಂತ ಎಲ್ಲ, ಅಥವಾ ಪರಿವರ್ತನೆ ನಿಯಮ ಮಾಡ್ಬೋದು, ಅಥವಾ ಸಹವರ್ತನೆಯನ್ನೇ ನಿಯಮ ಮಾಡ್ಬೋದು, ವಿಭಾಜಕ ನಿಯಮ ಮಾಡ್ಬೋದು, ವಿತರಣಾ ನಿಯಮ ಮಾಡ್ಬೋದು, ಯಾವುದಾದ್ರೂ ಸರಿ ನೀವು ನಿಮಗಿಷ್ಟವಾಗಿರುವಂಥ ಸಂಖ್ಯೆ ತೆಗೆದುಕೊಂಡು ನಿಮಗಿಷ್ಟವಾದಂತಹ ಒಂದು ಗುಣವನ್ನು ತೆಗೆದುಕೊಂಡು ನೀವಿಲ್ಲಿ ಪರೀಕ್ಷಿಸಿ. ಸೊ ನಾನಿಲ್ಲಿ ಪರೀಕ್ಷಿಸಿಲ್ಲ. ಸೊ ಇದು ನಿಮಗೆ ಬಿಟ್ಟಿದೆ, ಏಕೆಂದರೆ ಇದನ್ನು ಸಹ ನಾನೇ ಮಾಡಿದರೆ ನಿಮಗೆ ಇದಾಗುತ್ತೆ. ಸೊ ಹಾಗಾಗಿ
ಯು ಡೂ ಇಟ್ ಯುವರ್ ಸೆಲ್ಫ್. ಸೊ ಹಾಗಾಗಿ ಇಲ್ಲಿ ತನಕ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಇನ್ನು ಹೆಚ್ಚಿನ ವಿಡಿಯೋಗಾಗಿ ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.